ತೆಲಂಗಾಣದಲ್ಲೇ ಕೆ ಸಿಆರ್ಗೆ ನೇರ ವಾರ್ನಿಂಗ್ ಕೊಟ್ಟ ನರೇಂದ್ರ ಮೋದಿ ಕೆ ಸಿ ಆರ್ ಕೇವಲ ತಮ್ಮ ಕುಟುಂಬ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ ಬಿಜೆಪಿ ಬಿ ಆರ್ ಎಸ್ ಮೈತ್ರಿ ಗುಸುಗುಸು ನಡುವೆಯೇ ಮೋದಿ ಗುದ್ದು ಎಸ್ ಮುಂಬರುವ ತೆಲಂಗಾಣ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸಾಕಷ್ಟು ಗುಸುಗುಸು ಚರ್ಚೆ ಆಗ್ತಾ ಇತ್ತು ವದಂತಿ ಇತ್ತು ತೆಲಂಗಾಣದ ಸಿಎಂ ಕೆ ಚಂದ್ರಶೇಖರ್ ರಾವ್ ತಮ್ಮ ಬಿ ಆರ್ ಎಸ್ ಪಾರ್ಟಿಯನ್ನ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು ನಾವು ಸಾಕಷ್ಟು ವಿಡಿಯೋದಲ್ಲಿ ಮಾತನಾಡಿದ್ದೀವಿ ಕೆ ಸಿ ಆರ್ ಕಟುವಾಗಿ ಟೀಕೆ ಮಾಡ್ತಾಯಿದ್ರು ಮೋದಿಯವರನ್ನು ಬಿ ಜೆ ಪಿಯನ್ನು ಕೋಮುವಾದಿ ಪಕ್ಷ ನರೇಂದ್ರ ಮೋದಿಯವರನ್ನಂತೂ ತುಂಬ ಕಟು ಶಬ್ದಗಳಿಂದ ಟೀಕೆ ಮಾಡ್ತಾಯಿದ್ರು ಕೆ ರಾವ್ ಆದರೆ ಇತ್ತೀಚಿನ ಬೆಳವಣಿಗೆಗಳಿಂದ ಬಹುಶಃ ಕಾಂಗ್ರೆಸ್ ಎಲ್ಲ ಕಡೆ ಸ್ಟ್ರಾಂಗ್ ಆಗ್ತಾಯಿದೆ ತೆಲಂಗಾಣದಲ್ಲಿ ಹೀಗಾಗಿ ಎಲ್ಲ ಒಂದು ಕಡೆ ಕೆ ಸಿ ಆರ್ಗೆ ಭಯ ಶುರುವಾಗಿದೆ ಬಿ ಜೆ ಪಿ ಜೊತೆ ಮೈತ್ರಿ ಆಗಬಹುದೇನೋ ಅನ್ನೋ ಲೆಕ್ಕಾಚಾರ ಚರ್ಚೆ ಕೂಡ ಇತ್ತು ತೆರೆಮರೆಯಲ್ಲಿ ಸರ್ಕಸ್ ಆಗ್ತಾ ಇದೆಯೇನೋ ಅನ್ನೋ ಥರ ಇತ್ತು ಆದರೆ ಇದೆಲ್ಲದಕ್ಕೂ ಕೂಡ ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ರೀತಿ ಸ್ಟಾಪನ್ನು ಇಟ್ಟಿದ್ದಾರೆ ಎಸ್ ನರೇಂದ್ರ ಮೋದಿ ಅವರು ಇದೇ ಶನಿವಾರ ತೆಲಂಗಾಣದ ವಾರಂಗಲ್ಗೆ ಹೋಗಿದ್ರು ವರಂಗಲ್ಗೆ ಹೋಗಿ ಸುಮಾರು ಆರು ಸಾವಿರ ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟರು ಕೆಲವೊಂದಿಷ್ಟು ಶಂಕುಸ್ಥಾಪನೆಯನ್ನು ಮಾಡಿದ್ರು ಈ ವೇಳೆ ಮಾತನಾಡಬೇಕಾದ್ರೆ ಇಡೀ ತಮ್ಮ ಭಾಷಣದ ಪೂರ್ತಿ ಕುಟುಂಬ ರಾಜಕಾರಣ ಮತ್ತು ಕೆ ಸಿ ಆರ್ ಹಾಗೂ ಬಿ ಆರ್ ಎಸ್ನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರೆ ತೆಲಂಗಾಣದ ನೆಲದಲ್ಲೇ ತೆಲಂಗಾಣದ ಸಿ ಎಂ ಕೆ ಚಂದ್ರಶೇಖರ್ ರಾವ್ ಅವರಿಗೆ ವಾರ್ನಿಂಗನ್ನು ಟಾಂಗನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಬಹುಶಃ ತೆಲಂಗಾಣದಲ್ಲಿ ಬಿ ಜೆ ಪಿ ಮತ್ತು ಬಿ ಆರ್ ಎಸ್ ಮೈತ್ರಿ ಆಗಲ್ಲ ಅನ್ನೋ ಒಂದು ಸುಳ್ಳುವನ್ನು ಸ್ವತಃ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಸೊ ಕೆ ಸಿ ಆರ್ ಅಂದರೆ ಕೆ ರಾವ್ ತಮ್ಮ ಕುಟುಂಬಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ತಮ್ಮ ಕುಟುಂಬಕ್ಕಾಗಿಯೇ ಈ ಹಿಂದೆ ಕೂಡ ಶ್ರಮಿಸಿದ್ದಾರೆ ಕುಟುಂಬಕ್ಕಾಗಿಯೇ ಶ್ರಮಿಸ್ತಾ ಇದ್ದಾರೆ ಹೊರತು ದೇಶಕ್ಕಾಗಿ ಜನರ ಅಭಿವೃದ್ಧಿಗಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿಲ್ಲ ಅನ್ನೋ ಒಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ಜೊತೆಗೆ ರಾಜವಂಶದ ರಾಜಕೀಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ತೆಲಂಗಾಣದ ಜನತೆ ಎಚ್ಚರಿಕೆಯಿಂದ ಇರಬೇಕು ರಾಜವಂಶದ ರೀತಿಯಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಕೆ ರಾವ್ ಅವ್ರ ಮಗ ಮಗಳು ಅವ್ರ ಸಂಬಂಧಿಕರು ಕುಟುಂಬಸ್ಥರು ಎಲ್ಲರೂ ಕೂಡ ರಾಜಕಾರಣದಲ್ಲೇ ಇದ್ದಾರೆ ಒಂದು ರೀತಿ ಕುಟುಂಬ ರಾಜಕಾರಣಕ್ಕೆ ಮತ್ತೊಂದು ಹೆಸರು ಕೆ ಸಿ ಆರ್ ಇದ್ದಾರೆ ಜೊತೆಗೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕೆ ಸಿ ಆರ್ ಅನ್ನೋ ರೀತಿಯಾಗಿ ಮಾತನಾಡಿದರೆ ಸಾಕಷ್ಟು ಆಕ್ರೋಶವಾಗಿ ತುಂಬ ಟಾರ್ಗೆಟ್ ಇಟ್ಟುಕೊಂಡು ಕೆ ರಾವ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ ಜೊತೆಗೆ ತೆಲಂಗಾಣದ ಜನ ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ತೆಲಂಗಾಣದ ಜನ ಈ ಬಾರಿ ಎಚ್ಚರಿಕೆಯಿಂದ ಓಟ್ ಹಾಕಬೇಕು ಅನ್ನೋದನ್ನು ಕೂಡ ಕರೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಕೆ ಸಿ ಆರ್ ಒಂದು ರೀತಿ ಬಿ ಜೆ ಪಿ ಜೊತೆ ಏನು ಮೈತ್ರಿ ಆಗ್ಬೋದು ಇವೆಲ್ಲ ಗುಸುಗುಸು ಇತ್ತಲ್ಲ ಇದೆಲ್ಲಕ್ಕೂ ಕೂಡ ಒಂದು ರೀತಿ ಫುಲ್ ಸ್ಟಾಪ್ ಆಗಿದೆ ಕೆ ಸಿ ಆರ್ ಸರ್ಕಾರ ಎಂದರೆ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಈಗ ಅವರ ಭ್ರಷ್ಟಾಚಾರ ದೆಹಲಿಗೂ ಕೂಡ ವ್ಯಾಪಿಸ್ತಾ ಇದೆ ತಮ್ಮ ಸಂಪೂರ್ಣ ಆಡಳಿತದ ಅವಧಿಯಲ್ಲಿ ಏನು ಬಿ ಆರ್ ಎಸ್ ಸರ್ಕಾರ ಕೇಂದ್ರ ಮತ್ತು ರಾಜವಂಶದ ರಾಜಕೀಯವನ್ನು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತೆ ಒಂದು ಕಡೆ ಒಂದು ಕಡೆ ರಾಜವಂಶ ರಾಜಕೀಯವನ್ನು ಪ್ರೋತ್ಸಾಹ ಕೊಡುತ್ತೆ ಇದರಲ್ಲೇ ಕಾಲ ಕಳೀತಾ ಇದೆ ಹೊರತು ಬೇರೆ ರೀತಿಯಾಗಿ ಏನೂ ಮಾಡಿಲ್ಲ ಸುಮ್ಮನೆ ತೆಲಂಗಾಣ ಜನರನ್ನು ಬೇರೆ ಕಡೆ ಗಮನ ಸೆಳೆಯೋದಕ್ಕೆ ವಿನಾಕಾರಣವಾಗಿ ನಾಟಕಗಳನ್ನು ಡ್ರಾಮಾಗಳನ್ನು ಮಾಡ್ತಾಯಿರ್ತಾರೆ ಕೆ ಸಿ ಆರ್ ಹಾಗಾಗಿ ಕೆ ಸಿ ಆರ್ ನಂಬೇಡಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕೆ ಸಿ ಆರ್ ಮೋದಿ ಒಂದಾಗ್ತಾರೆ ಭವಿಷ್ಯದಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೆ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಗೂ ಕೂಡ ಅವಶ್ಯಕತೆ ಇದೆ ಮೈತ್ರಿ ಆಗುವಂಥ ಅವಶ್ಯಕತೆ ಲೋಕಸಭಾ ಚುನಾವಣೆಗೆ ಹಾಗಾಗಿ ಕೆ ಸಿ ಆರ್ ಬೆಸ್ಟ್ ಆಪ್ಷನ್ ಆಗಬಹುದು ಕೆ ಸಿ ಆರ್ ಜೊತೆ ಮೈತ್ರಿ ಆಗಬಹುದು ಅನ್ನೋ ಒಂದು ಚರ್ಚೆ ಗುಸುಗುಸು ವದಂತಿ ಎಲ್ಲ ಇತ್ತು ಈಗ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಂತಾಗಿದೆ ಸೊ ಕೆ ಸಿ ಆರ್ಗೆ ನರೇಂದ್ರ ಮೋದಿಯವರು ತೆಲಂಗಾಣದಲ್ಲಿ ಶಾಕ್ ಕೊಟ್ಟಿದ್ದಾರೆ ನೋಡ ವಿಧಾನಸಭಾ ಚುನಾವಣೆ ಹತ್ರ ಆಗ್ತಾಯಿದೆ ಕಾಂಗ್ರೆಸ್ ಸಾಕಷ್ಟು ಆಪರೇಷನ್ ಮಾಡ್ತಾಯಿದೆ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿ ಸಾಕಷ್ಟು ಆಪರೇಷನ್ಗೆ ಕೈ ಹಾಕಿದ್ದಾರೆ ನೋಡೋಣ ಏನಾಗುತ್ತೆ ಈ ಬಾರಿ ಮತ್ತು ತೆಲಂಗಾಣದಲ್ಲಿ ಕೆ ಸಿ ಆರ್ ಗೆಲ್ತಾರ ಆಗಿ ಮತ್ತು ಸಿ ಎಮ್ ಆಗ್ತಾರ ಏನಾಗುತ್ತೆ ನಿಮ್ಮ ಪ್ರಕಾರ ತೆಲಂಗಾಣದಲ್ಲಿ ಯಾರು ಗೆಲ್ತಾರೆ ಬಿ ಜೆ ಪಿ ಅಥವಾ ಕೆ ಸಿ ಆರ್ ಅವರ ಬಿ ಆರ್ ಎಸ್ ಪಕ್ಷ ಅಥವಾ ಕಾಂಗ್ರೆಸ್ ಯಾರಿಗೆ ಚಾನ್ಸ್ ಇದೆ ಏನು ಹೇಳ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ